ಕಥೆಯ ಶೀರ್ಷಿಕೆ ರತ್ನಪಕ್ಷಿ. ಜಾನಪದ ಕಥೆಗಳ ಸಂಗ್ರಹ ಕೋಟಿಗಾನಹಳ್ಳಿ ರಾಮಯ್ಯ. ಒಂದು ಪ್ಯಾಟೆ ಒಳಗೆ ಒಬ್ಬ ಮನುಷ್ಯ ಇದ್ದ. ಅವನು ಬೆಳಿಗ್ಗೆ ಏಳೋದು, ಬುದ್ಧಿಯದೆ ದುಡ್ಡಿಲ್ಲ, ದುಡ್ಡಿಲ್ಲ ಬುದ್ಧಿಯದೆ, ಬುದ್ಧಿಯದೆ ದುಡ್ಡಿಲ್ಲ ಅಂದ್ಕೊಂಡು ಬೀದಿ ಬೀದಿ ತಿರುಗೋನು. ಒಬ್ಬ ಸೇಟು ಎಷ್ಟೋ ದಿನ ಕೇಳ್ಕೊಂಡಿದ್ದೀವನ್ ಮಾತನ್ನ. ಒಂದಿನ ಕೇಳ್ದ, ಎಷ್ಟು ಬೇಕಪ್ಪ ನಿನ್ಕ ದುಡ್ಡು? ಹಾಂ ಕೊಡ್ತೀಯಾ? ಕೊಡ್ತೀನಿ. ನಾನು ಕೇಳ್ದಾಗೆಲ್ಲ ಕೊಡ್ತೀಯಾ? ಹ್ಞೂ ಕೊಡ್ತೀನಿ. ಸರಿ, ಒಂದು 2,000 ಕೊಡಿವಾಗ. ಸೇಟು ಕೊಟ್ಟ. ಇವನು ದುಡ್ಡು ಎತ್ಕೊಂಡು ಸಮುದ್ರದಡಕ್ಕೆ ಹೋದ. ಒಂದು ಹಿಡಿ ಮಣ್ಣು ತೆಗ್ದ, ನೋಡ್ದ ಎಷ್ಟ. ಇನ್ನೊಂದು ಹಿಡಿ ಮಣ್ಣು ತೆಗ್ದ, ನೋಡ್ದ ಎಷ್ಟ. ಮೂರನೇ ಹಿಡೀಗ ಹಕ್ಕಿ ಕಸ ಸಿಕ್ತು, ನೋಡ್ದ ನಗಾಡ್ದ. ಅಲ್ಲಿ ಐಕ್ಳು ದನ ಕುರಿ ಮೇಯಿಸ್ತಾ ಇದ್ರು. ಅವ್ರನ್ನ ಕರೆದು ತಲಾ 4-4 ಕೊಟ್ಟು, ಏ ಹುಡುಗ್ರ, ಇಲ್ಲಿ ಬಿದ್ದಿರೋ ಸಗಣಿನೆಲ್ಲ ತಂದು ಒಂದು ಕಡೆ ಗುಡ್ಡಾಕ್ರೋ ಅಂದ. ಹಾಕಿದ್ರು. ದಿನ ತಲಾ 4-4 ಕೊಡೋದು, ಬಿದ್ದಿರೋ ಸಗಣಿ ತರಿಸಿ ಗುಡ್ಡೆ ಹಾಕ್ಸೋದು, ಹಿಂಗೆ ಮಾಡ್ತಾ ಬಂದ. 2,000 ತೀರೋಯ್ತು. ತಿರ್ಗಾ ಸೇಟ್ ಹತ್ರ ಬಂದ. 4,000 ಕೊಡ್ರಿ ಅಂದ. ಕೊಟ್ಟ. ತಗೊಂಡು ತಿರ್ಗಾ ಹೋದ. ದನ ಮೇಯಿಸೋ ಐಕಳಿಗೆ ತಲಾ 8-8 ಕೊಟ್ಟ. ದೂರ ದೂರ ಬಿದ್ದಿರೋ ಸಗಣಿನೆಲ್ಲ ತಂದು ಗುಡ್ಡೆ ಹಾಕ್ರೋ ಅಂದ. ಹಾಕಿದ್ರು ಹಾಕಿದ್ರು ಹಾಕಿದ್ರು. ಹಂಗೆ ತಂದು ಗುಡ್ಡೆ ಹಾಕಿದ ಸಗಣಿ ರಾಸಿ ಒಂದು ಬೆಟ್ಟನೆ ನಿಂತಂಗ ಆಯ್ತು. ಆ ಸಮುದ್ರ ದಡದಲ್ಲಿ ನಾನಾ ಥರದ ಪಕ್ಷಿಗಳು. ಅವಕ್ಕ ಕೂತುಣ್ಣಕ್ಕ ಜಾಗ ಇಲ್ಲ, ಮಲಿಕೆಣಕ್ಕ ಜಾಗ ಇಲ್ಲ, ಮರಗಳೇ ಇಲ್ಲ. ಆ ಪಕ್ಷಿಯೆಲ್ಲ ಬಂದು ಬೆಟ್ಟ ಬಿದ್ದಂಗೆ ಬಿದ್ದೋಗಿತ್ತಲ್ಲ ಈ ಸಗಣಿ ಗುಡ್ಡೆ, ಅದರ ಗೂಡು ಮಾಡಿದ್ವು. ಅವು ಈ ಸಮುದ್ರ ದಂಡ್ಯಾಗ ಸಮುದ್ರ ಆಳದಾಗಿರೋ ಮುತ್ತು ರತ್ನ ಮಾಣಿಕ್ಯ ಇದನ್ನೆಲ್ಲ ಮೇದ್ ಬಂದು ಗೂಡಾಗ ಕಸ ಹಾಕ್ತಿದ್ವು. ಒಂದು 5-6 ಹಿಂಗೆ ಆಯಿತು. ಪಕ್ಷಾದ ಪಕ್ಷೆಲ್ಲ ಬರೋವು ಇರೋವು, ಮುತ್ತುರತ್ನ ಮೈಕಂಬಂದು ಕಸ ಹಾಕೋವು. ಒಂದಿನ ಎಲ್ಲ ಪಕ್ಷಿ ಮೇಯೋಕ್ಕೆ ಹೋಗಿದ್ದಾಗ ಇವನು ಹಕ್ಕಿ ಗೂಡಾಗಿನ ಕಸನೆಲ್ಲ ಗಾಡಿಗಳಲ್ಲಿ ತುಂಬಿಸ್ಕೊಂಡು ಬಂದ. ಆ ಕಸದಾಗೆ ಮುತ್ತು ಮಾಣಿಕ್ಯ ರತ್ನ ಎಲ್ಲ ಇದ್ವು. ರತ್ನ ಕೊಳ್ಳೋರೆಲ್ಲ ತಕ್ಷಣ ಬನ್ನಿ ಅಂತ ಜಾಬು ಬರೀರಿ ಅಂದ ಸೇಟ್ಗ. ಸೇಟು ಬರ್ದ. ಬಂದರು, ಬ್ಯಾರೆ ಬೇರೆ ದೇಶಗಳಿಂದನೂ ಬಂದರು. ಇವನು ಬಂದು ಬಕೀಟ್ ಕಸ ತಂದು 10,000 ರೂಪಾಯಿ ಅಂದ. ಇದೇನಪ್ಪ, ಮಾಣಿಕ್ಯ ಮುತ್ತು ರತ್ನ ಅಂದ್ಬಿಟ್ಟು ಈ ಕಸ ಅಂತಂದು ಮಡಗಿದ್ದೀರಲ್ಲ ಅಂದರು ಬಂದವರು. ನೋಡಿಸ್ಬೇಕಾ ನಿಮ್ಮ ಕಾ? ಇವನು ಕೇಳ್ದ. ಹೌದು ನೋಡಿಸ್ಬೇಕಪ್ಪ ಅಂದರು ಅವರು. ಸರಿ. ಇವನೇನು ಮಾಡ್ದ, ನೀರು ತಂದು ಬಕೀಟ್ ಕಟ್ಟಿಸಿ ಕಲ್ಯಾಕ್ ಬಿಟ್ಟ, ಅದನ್ನೆಲ್ಲ ಬಗ್ಗಿಸ್ಬಿಟ್ಟ. ಅದರಲ್ಲಿದ್ದ ಕಸ ಎಲ್ಲ ನೀರಿನ ಜೊತೆ ಹೊರಟೋಯ್ತು. ಬಕೀಟ್ನಲ್ಲೇನು ಮುತ್ತು ಮಾಣಿಕ್ಯ ನವರತ್ನಗಳು ಫಳಫಳಾಯಿಸ್ತಾವೆ. ಅವರೆಲ್ಲ ನಾನ್ ಮುಂದು ತಾನ್ ಮುಂದು ಅಂತ ಮ್ಯಾಲೆ ಬಿದ್ದು ಕೊಂಡ್ಕೊಂಡೋದ್ರು. ಆವಾಗ ಸೇಟು ರತ್ನ ಪಕ್ಷಿ ಅನ್ನೋ ಬಿರುದನ್ನ ಇವನು ಕೊಟ್ಟನಂತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.